ಇನ್ನು ಮುಂದಿನ ಸುದ್ದಿಯನ್ನು ನೋಡಿದ್ರೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ನಡೆಸಲು ಉದ್ದೇಶಿಸಿರುವ ಅಷ್ಟಬಂದ ಬ್ರಹ್ಮ ಕಲಶೋತ್ಸವ ಇದೀಗ ವಿವಾದವನ್ನು ಹುಟ್ಟುಹಾಕಿದೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯು ಫೆಬ್ರವರಿ ತಿಂಗಳಲ್ಲಿ ಮಾಡಲು ನಿರ್ಧರಿಸಿರುವ ಬ್ರಹ್ಮ ಕಲಶೋತ್ಸವಕ್ಕೆ ಅರ್ಚಕ ವರ್ಗ ವಿರೋಧ ವ್ಯಕ್ತಪಡಿಸಿದೆ ಮುಜರಾಯಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ದೇಶದಲ್ಲೇ ಪ್ರಸಿದ್ಧಿ ಪಡೆದಿದೆ ಕ್ಷೇತ್ರದಲ್ಲಿ ಸನ್ನಿಧಾನ ವೃದ್ಧಿಗಾಗಿ ವ್ಯವಸ್ಥಾಪನಾ ಮಂಡಳಿಯವರು ಅಷ್ಟಬಂಧ ಬ್ರಹ್ಮ ಕಲೋಶೋತ್ಸವ ನಡೆಸಲು ತೀರ್ಮಾನಿಸಿದ್ದಾರೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಬ್ರಹ್ಮ ಕಲಶೋತ್ಸವ ನಡೆಯುವುದು ಸಂಪ್ರದಾಯ ಕೊಲ್ಲೂರು ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವ ಮುಗಿದು ಇಪ್ಪತ್ತು ವರ್ಷಗಳಾಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿ ತಿಂಗಳಲ್ಲಿ ಬ್ರಹ್ಮ ಕಲಶೋತ್ಸವ ಶಾಸ್ತ್ರ ನಡೆಸಲು ಆಡಳಿತ ಮಂಡಳಿ ತೀರ್ಮಾನಿಸಿದೆ ಅಂದರೆ ಸುಮಾರು ಇಪ್ಪತ್ತು ವರ್ಷ ಆಗಿದೆ ಇದೊಂದು ಹೊಸ ವಿವಾದ ಈಗ ಯಾಕಂದರೆ ಸಾಕಷ್ಟು ವಿವಾದಗಳ ನಂತರ ಆಮೇಲೆ ಕೊಲ್ಲೂರು ಮೂಕಾಂಬಿಕೆ ಅಂದರೆ ಕರ್ನಾಟಕದಲ್ಲಿ ಒಂದು ರೀತಿ ಸಾಕಷ್ಟು ಪ್ರಭಾವ ಬೀರುವಂಥ ಸಾಕಷ್ಟು ನಂಬಿಕೆ ಇರುವಂಥ ಒಂದು ಪುಣ್ಯಕ್ಷೇತ್ರ ಏನಿದು ವಿವಾದ ಸಿ ಇವರು ಬರೀ ಈ ಬ್ರಹ್ಮ ಕಲಶೋತ್ಸವ ಆಗಿದ್ರೆ ಅರ್ಚಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಆಡಳಿತ ಮಂಡಳಿ ವರ್ಗ ಏನಿದೆ ಅಲ್ಲಿನ ಶಾಸಕರಿಗೆ ಅಂದರೆ ಅವರು ಶಾಸಕರು ಹೇಳ್ದಂಗೆ ಮ ಮಾಡ್ತಾ ಇದ್ದಾರೆ ಈಗ ಎಷ್ಟು ನೆಕ್ಸ್ಟ್ ಎಲೆಕ್ಷನ್ ಇದೆ ಹಾಗಾಗಿ ಎಲೆಕ್ಷನ್ ಬರೋದರಿಂದ ಈ ಒಂದು ಬ್ರಹ್ಮ ಕಲಶೋತ್ಸವವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಅಲ್ಲಿನ ಬಿ ಜೆ ಪಿ ಶಾಸಕ ಸುಕುಮಾರ್ ಶೆಟ್ಟಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅವರು ಇರೋ ಒಂದು ಭಾಗ ಆಗ್ತಾ ಇದ್ದಾರೆ ಅದಕ್ಕೆ ಅರ್ಚಕರ ವಿರೋಧ ಜೊತೆಗೆ ಅಷ್ಟಮಂಗಲ ಆದಮೇಲೆ ನಲವತ್ತೆಂಟು ದಿನಗಳ ಕಾಲ ಈ ಬ್ರಹ್ಮ ಕಲಶೋತ್ಸವ ಉತ್ಸವವನ್ನು ಮಾಡೋಂಗಿಲ್ಲ ಸೊ ಎರಡನ್ನೂ ಒಟ್ಟಿಗೆ ಮಾಡೋದಕ್ಕೆ ಇವ್ರು ತಯಾರಿ ಮಾಡ್ತಾ ಇದ್ದಾರೆ ಈಗ ಫೆಬ್ರವರಿಗೂ ಅಥವಾ ಮಾರ್ಚ್ಗೂ ಮಾಡಬೇಕು ಅಂದರೆ ಮಂಗಲ ಆದಮೇಲೆ ನಲವತ್ತು ಎಂಟು ದಿನ ವೆಯ್ಟ್ ಮಾಡಬೇಕು ಸೊ ಅಂದರೆ ಎರಡು ಆಲ್ಮೋಸ್ಟ್ ಎರಡು ತಿಂಗಳು ವೆಯ್ಟ್ ಮಾಡ್ಬೇಕು ಅಷ್ಟೊತ್ತಿಗೆ ಎಲೆಕ್ಷನ್ ಮುಗಿದೋಗುತ್ತೆ ಹೌದು ಅದಕ್ಕೆ ಅವ್ರು ವೆಯ್ಟ್ ಮಾಡೋಕೆ ರೆಡಿ ಇಲ್ಲ ಯಾರು ಸುಕುಮಾರ್ ಶೆಟ್ಟಿ ಎಂ ಎಲ್ ಎ ಹಾಗಾಗಿ ರಾಜಕಾರಣವಾಗಿ ರಾಜಕೀಯವಾಗಿ ಇದು ವಿವಾದವನ್ನು ಹುಟ್ಟು ಹಾಕ್ತಾ ಇದೆ ಇವರು ಸಂಪ್ರದಾಯ ಪ್ರಕಾರ ನಡೀಲಿ ಅನ್ನೋದು ಅರ್ಚಕರ ವಾದ ಹೌದು ಸೊ ಯಾವತ್ತು ಕೂಡ ಈಗ ದೇವಸ್ಥಾನ ಅಂದರೆ ನಂಬಿಕೆ ದೇವರು ಅಂದರೆ ನಂಬಿಕೆ ನಾವು ಪೂಜಾರಿ ಅಂದರೆ ನಂಬಿಕೆ ನಾವೆಲ್ಲರೂ ಕೂಡ ದೇವರನ್ನ ಪೂಜಾರನ್ನ ನಂಬಲೇಬೇಕು ಈಗ ನಮ್ಮ ಇದಕ್ಕೆ ಹಾಗಾಗಿ ಅರ್ಚಕರನ್ನ ಬಿಟ್ಟು ನಾವು ಆಡಳಿತ ಮಂಡಳಿ ನಿರ್ಧಾರವನ್ನು ಒಪ್ಕೊಂಡ್ಬಿಟ್ರೆ ಹೇಗೆ ಅಂದ್ರೆ ಅಂದ್ರೇನು ಬ್ರಹ್ಮ ಕಲಶೋತ್ಸವ ಅಂದ್ರೆ ಏನು ಅನ್ನೋದು ಆಡಳಿತ ಮಂಡಳಿಗೆ ಹೇಳ್ದಂಗೆ ಕೇಳಕ್ಕಾಗಲ್ಲ ಅರ್ಚಕರ್ ಗೊತ್ತಿರುತ್ತೆ ಅದನ್ನ ಯಾವ ತರ ಸಂಪ್ರದಾಯ ಮಾಡಬೇಕು ಹಿಂದೂ ಸಂಪ್ರದಾಯ ಕೊಲ್ಲೂರು ದೇವಸ್ಥಾನಕ್ಕೆ ಒಂದು ಪ್ರಾಚೀನ ಇತಿಹಾಸನೇ ಇದೆ ಬರೀ ನಮ್ಗೆ ಅದು ಸಂಪ್ರದಾಯ ಅಥವಾ ಪೌರಾಣಿಕ ಏನಿಲ್ಲ ಅದು ಇತಿಹಾಸ ಇದೆ ಅದಕ್ಕೆ ಹಾಗಾಗಿ ಆ ಇತಿಹಾಸವನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಅರ್ಚಕರು ಹೇಳಿದಂಗೆ ಕೇಳಬೇಕು ಇಲ್ಲ ಬರೀ ನಾವು ಆಡಳಿತ ಮಂಡಳಿ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂದರೆ ಸೇಮ್ ಇದೆ ರಾಜಕಾರಣ ಎಮ್ ಎಲ್ ಎ ಅಲ್ಲೊಂದು ಏನೋ ಒಂದು ಅವ್ರಿಗೇನು ಲಾಭ ಬೇಕೋ ಅದು ಲಾಭ ಮಾಡ್ಕೊಳ್ತಾರೆ ಈ ಹಿಂದೆ ಕೊಲೂರು ಮುಖಾಂಬಿಕ ದೇವಸ್ಥಾನದಲ್ಲಿ ಒಂದು ಒಂದು ಸಲಾಮಾರುತಿ ಮಾಡ್ತಾ ಇದ್ರು ಸುಲ್ತಾನ್ ವಿವಾದ ಆಯ್ತು ಸೊ ನಿಲ್ಸಿದ್ರು ಅದಕ್ಕೆ ಬೇರೆ ಹೆಸರು ಮಾಡಿದ್ದಾರೆ ಈಗ ಸೊ ಹಂಗೆಲ್ಲ ಅಂದ್ರೆ ಏನೋ ಒಂದು ವಿವಾದ ಮಾಡಿ ತಂದಿಡ್ತಾ ಇರ್ತಾರೆ ಸೊ ಫೇಮಸ್ ದೇವಸ್ಥಾನ ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿ ಭಕ್ತಾದಿಗಳು ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಅದರಲ್ಲೂ ಕೂಡ ನಾವು ರಾಜಕೀಯ ಬೇಳೆ ಬಯಸ್ಕೊಳ್ತೀವಿ ಅಂದರೆ ಸೊ ದೇವಸ್ಥಾನಗಳ ಒಂದು ಕೀರ್ತಿ ಕೇಳಿ ಜನ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಸೊ ಈ ಈ ವಿಚಾರದಲ್ಲಿ ಹಿಂದುತ್ವ ಬಿ ಜೆ ಪಿ ಎಲ್ಲ ಇರುತ್ತೆ ಸೊ ಅದ್ರ ಜೊತೆಗೆ ಇದನ್ನೆಲ್ಲ ಫಾಲೋ ಮಾಡ ಅರ್ಚಕರನ್ನ ಫಾಲೋ ಮಾಡಬೇಕಲ್ವಾ ಇಲ್ಲ ಆಡಳಿತ ಮಂಡಳಿ ನಾವು ಆಡಳಿತ ಮಾಡಿ ಅಂದರೆ ಸೊ ಅಲ್ಲಿ ಹಿಂದುತ್ವ ಎಲ್ಲಿ ಬಂತು ಅರ್ಚಕರಲ್ಲಿ ಬಂತು ದೇವರು ದಿಂಡ್ರಿಯಲ್ಲಿ ಎಲ್ಲಿ ಬಂತು ಎಲ್ಲ ಓಟು ವೋಟ್ ಬ್ಯಾಂಕ್ ಆಗಿ ಎಲ್ಲವನ್ನೂ ಕೂಡ ಪರಿವರ್ತನೆ ಮಾಡ್ತಾರೆ